ಸ್ವಭಾವ ಪ್ರೀತಿಯಿಂದಲೇ ಪ್ರತಿಯೊಬ್ಬರನ್ನ ಕಾಣುವ ಹೃದಯವಂತ ಅವರನ್ನ ನಂಬಿ ಬರುವ ರೋಗಿಗಳ ಪಾಲಿಗೆ ದಿವ್ಯ ಸಂಜೀವಿನಿ ಅವರ ಆ ಹಸ್ತ ಸ್ಪರ್ಶದಿಂದಲೇ ರೋಗಿಗಳನ್ನ ರೋಗಮುಕ್ತರನ್ನಾಗಿ ಮಾಡುವ ವೈದ್ಯ ದೇವರು ಡಾಕ್ಟರ್ ಚನ್ನಬಸಪ್ಪ ಬಸಲಿಂಗಪ್ಪ ನವದಗೆ ಡಾಕ್ಟರ್ ಸಿಬಿ ನವದಿಗೆ ಅವರು ಅತ್ಯಂತ ಸರಳ ಸೀದಾ ಸಾದಾ ಸ್ವಭಾವ ಹೊಂದಿರುವ ಇವರು ಎಂಥವರನ್ನು ತಮ್ಮತ್ತ ಆಕರ್ಷಿಸುವ ಗುಣ ಹೊಂದಿರುವ ಖ್ಯಾತ ವೈದ್ಯರು ಇವರನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರೆ ಸಾಕು ಅವರ ಆ ಹಾವ ಭಾವದಲ್ಲಿ ಸದಾ ನಿಸ್ವಾರ್ಥ ಸೇವೆ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿ ಆರೈಕೆ ಮಾಡುವ ಅವರ ಹೃದಯವಂತಿಕೆಯಲ್ಲಿ ಅವರಿಗೆ ಅವರೇ ಸರಿಸಾಟಿಯಾಗಿ ನಿಲ್ಲುವ ಖ್ಯಾತ ವೈದ್ಯರು ಡಾಕ್ಟರ್ ಸಿಬಿ ನವದಿಗೆ ಅವರದ್ದು ಡಾಕ್ಟರ್ ಸಿಬಿ ನವದಿಗೆ ಅವರ ಹೃದಯ ವೈಶಾಲ್ಯತೆಯು ಆಗಸದಷ್ಟು ವಿಶಾಲತೆಯನ್ನ ಹಂಚಿಕೊಂಡಿದೆ ಅವರ ಎದೆಯಲ್ಲಿ ತುಂಬಿಕೊಂಡಿರುವ ಅಗಾಧವಾದ ಪ್ರೇಮ ಬೆಟ್ಟದಷ್ಟಿದೆ ಅವರನ್ನ ನಂಬಿ ಬಂದ ರೋಗಿಗಳನ್ನ ಪ್ರೀತಿಯಿಂದ ಮಾತನಾಡಿಸುತ್ತಲೇ ಅವರ ರೋಗವನ್ನ ಕಡಿಮೆ ಮಾಡುವ ಪ್ರಸನ್ನ ಚಿತ್ತತೆ ಅವರ ಪ್ರೀತಿ ತುಂಬಿದ ಮಾತುಗಳಲ್ಲಿ ಅಡಗಿಕೊಂಡಿದೆ ಇಂದು ಇಡೀ ಸವದತ್ತಿ ತಾಲೂಕಿಗೆ ಪ್ರಸಿದ್ಧಿಯನ್ನು ಹೊಂದಿರುವ ಖ್ಯಾತ ವೈದ್ಯರಿವರು ಕೋಟೆನಾಡು ಸವದತ್ತಿ ನಗರದಲ್ಲಿರುವ ಇವರು ಮೂಲತಃ ಪಂಚನದಿಗಳ ನಾಡು ಗಂಡುಮೆಟ್ಟಿನ ಬೀಡು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನವರು ಶರಣ ದಂಪತಿಗಳಾದ ತಂದೆ ಬಸಲಿಂಗಪ್ಪ ಹಾಗೂ ಶರಣೆ ತಾಯಿ ಸಾವಂತ್ರಮ್ಮನವರ ಮಗನಾಗಿ ಜನಿಸಿದ ಇವರು ಹುಟ್ಟಿನಿಂದಲೇ ಸುಸಂಸ್ಕೃತ ಸಂಸ್ಕಾರವನ್ನ ಮೈಗೂಡಿಸಿಕೊಂಡು ಬೆಳೆದವರು ಬಸವನಾಡಲ್ಲಿ ಬೆಳೆದ ಇವರು ಅವರ ತಂದೆ ತಾಯಿಯವರು ಹಾಕಿಕೊಟ್ಟ ಸಂಪ್ರದಾಯ ಸುಸಂಸ್ಕಾರದಂತೆ ಬೆಳೆದು ಬಂದ ವೈದ್ಯರಾದ ಡಾಕ್ಟರ್ ಸಿಬಿ ನವದಿಯವರ ನಿರಂತರ ಸೇವಾ ಕಾರ್ಯ ಎಂಥವರನ್ನು ಮಂತ್ರ ಮುಗ್ಧರನ್ನಾಗಿಸಿ ಬಿಡುತ್ತದೆ ಅತ್ಯಂತ ಕಠಿಣ ಪರಿಸ್ಥಿತಿಯೇ ಇರಲಿ ರೋಗಿಗಳಿಗೆ ತಮ್ಮ ರಾಮಬಾಣದಂತ ಮಾತುಗಳ ಮೂಲಕ ಅವರ ಎದೆಯಲ್ಲಿ ಧೈರ್ಯವನ್ನು ತುಂಬುತ್ತಾ ಸೂಕ್ತ ಚಿಕಿತ್ಸೆಯನ್ನು ನೀಡುತ್ತಾ ರೋಗಿಗಳ ಪಾಲಿಗೆ ದೇವರಾಗಿ ನಿಂತುಕೊಂಡವರು ಡಾಕ್ಟರ್ ಸಿಬಿ ನವದಿಗೆಯವರು ಡಾಕ್ಟರ್ ಸಿಬಿ ನವದಿಗೆಯವರ ಮೃದುವಾದ ಮಾತುಗಳನ್ನು ಕೇಳುವುದೇ ಒಂದು ದೊಡ್ಡ ಸೌಭಾಗ್ಯ ಅವರ ನಗುಮುಖ ನೋಡುವುದೇ ಒಂದು ಹಬ್ಬ ಅವರನ್ನ ನೋಡುತ್ತಿದ್ದರೆ ಸಾಕು ರೋಗಿಗಳ ಅರ್ಧ ರೋಗವೇ ಮಂಗಮಯವಾಗಿ ಬಿಡುತ್ತದೆ ಅಂತಹ ದಿವ್ಯ ಶಕ್ತಿಯನ್ನು ಹೊಂದಿರುವ ಇವರ ಎದೆಯಲ್ಲಿ ಪ್ರೀತಿ ಕರುಣೆ ಸಹನೆ ಭಾತೃತ್ವ ಸ್ನೇಹಪರ ಚಿಂತನೆ ಅಪಾರವಾಗಿ ಅಡಗಿಕೊಂಡಿದೆ ಓರ್ವ ಆದರ್ಶ ವೈದ್ಯರಾಗಿ ಇಡೀ ಸವದತ್ತಿ ತಾಲೂಕಿಗೆ ಅಷ್ಟೇ ಅಲ್ಲ ದೂರ ದೂರಿನಿಂದ ಇವರನ್ನು ಅರಸಿ ಬರುವ ರೋಗಿಗಳಿಗೇನು ಕಡಿಮೆ ಇಲ್ಲ ಬಿಡಿ ಕಾರಣವೇನು ಗೊತ್ತೇ ಅವರ ಆ ನಿಷ್ಕಲ್ಮಶ ಹೃದಯವಂತಿಕೆ ಹಾಗೂ ಎಲ್ಲರನ್ನು ಸಮಾನ ರೀತಿಯಲ್ಲಿ ಕಾಣುವ ಭಾವನೆ ಅವರತ್ತ ಸೆಳೆಯುವಂತೆ ಮಾಡಿಬಿಡುತ್ತದೆ
ಡಾಕ್ಟರ್ ಸಿಬಿ ನವದಿಗೆ ಅವರ ಹೃದಯವಂತಿಕೆ ತುಂಬಿಕೊಂಡಿರುವ ಪ್ರೇಮ ಅವರ ಚಲನ ವಲನಗಳು ಅವರ ಅಮೃತ ಹಸ್ತವು ಸದಾ ರೋಗಿಗಳನ್ನು ನಿರೋಗಿಗಳನ್ನಾಗಿ ಮಾಡಲು ತುಡಿಯುತ್ತವೆ ಮಿಡಿಯುತ್ತವೆ ಸದಾ ಹಾತರಿಯುತ್ತಲೇ ಇರುತ್ತವೆ ಕಾಸು ಮಾಡುವ ಕಸಬುವಲ್ಲ ಶ್ವಾಸ ಕಾಯುವ ಸೇವಕರೆಲ್ಲ ದಿನದ ನಿತ್ಯಕ್ಕೂ ವೈದ್ಯರು ಬೇಕು ನಮ್ಮ ಕಾಯುವ ಅವರಿಗೆ ಶರಣಾಕು ಮನಕ್ಕೆ ನಿಜಕ್ಕೂ ಇಹುದು ನಂಬಿಕೆಯು ಜನನರಳನು ರಕ್ಷಿಸುವ ದೇವತ ಮಾನವ ವೈದ್ಯೋ ನಾರಾಯಣನೆ ಹರಿ ವೈದ್ಯೋ ನಾರಾಯಣನೆ ಸರಿ ವೈದ್ಯೋ ನಾರಾಯಣನೆ ಹರಿ ವೈದ್ಯೋ ನಾರಾಯಣನೆ ಸರಿ ಮಾನವೀಯತೆಯ ಪ್ರತಿರೂಪವಾಗಿ ರೋಗಿಯ ಸೇವೆಗೆ ಅಣಿಯಾಗುವ ಇವರ ವೃತ್ತಿ ಅದು ಕೇವಲ ವೃತ್ತಿಯಲ್ಲ ಮಾನವೀಯ ಧರ್ಮದ ಭವ್ಯ ಸಂಕೇತ ಬರುವ ರೋಗಿಗಳೊಂದಿಗೆ ನಗುಮುಖದಿಂದಲೇ ಮಾತನಾಡಿಸುತ್ತಾ ಅವರಿಗೆ ಭರವಸೆಯ ಮಾತುಗಳಿಂದ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತಾರೆ ಪ್ರೀತಿಯ ಭಾವ ತುಂಬಿದ ಮಾತುಗಳಿಂದ ರೋಗಿಗಳಲ್ಲಿ ಆಪ್ತ ಸಂಜೀವಿನಿಯಂತೆ ಸ್ನೇಹಿತನಂತೆ ಗುರುವಂತೆ ಕಾಣುವ ಮಾತೃಹೃದಯಿ ಡಾಕ್ಟರ್ ಸಿಬಿ ನವದಿಗಿ ವೈದ್ಯರು ಅದ್ಯಾವುದೇ ರೋಗಿಯೇ ಇರಲಿ ಪ್ರತಿಯೊಬ್ಬ ರೋಗಿಯ ಬಗ್ಗೆ ಒಂದಿಷ್ಟು ನಿಷ್ಕಾಳಜಿ ತೋರದೆ ಅವರನ್ನ ಹೆತ್ತ ತಾಯಿಯಂತೆ ಆರೈಕೆ ಮಾಡುವ ಪಾಲನಕರ್ತ ಮೂರ್ತಿ ವೈದ್ಯರಿವರು ರೋಗಿಗಳು ಇವರಲ್ಲಿ ದೇವರ ಸ್ವರೂಪವನ್ನು ಕಂಡರೆ ಇವರು ರೋಗಿಗಳ ಸೇವೆಯಲ್ಲಿ ದೇವರನ್ನ ಕಾಣುವ ಕಾಯಕಯೋಗಿ ಡಾಕ್ಟರ್ ಸಿಬಿ ನವದಿಗೆಯವರು ಇವರು ಬರೀ ಕೇವಲ ಒಬ್ಬ ವೈದ್ಯರಲ್ಲ ಸಾಹಿತ್ಯ ಪ್ರೇಮಿಗಳು ಸಾಹಿತ್ಯ ಪೋಷಕರು ಕಲೆ ಸಂಸ್ಕೃತಿಯ ಆರಾಧಕರು ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಿಡುವನ್ನ ಮಾಡಿಕೊಂಡು ಕಥೆ ಕಾದಂಬರಿ ಕವನದ ಪುಸ್ತಕಗಳನ್ನು ಓದುವ ಇವರ ಹವ್ಯಾಸ ನಿಜಕ್ಕೂ ಅತ್ಯದ್ಭುತ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಜೀವಿ ಇವರು ಆಧ್ಯಾತ್ಮವನ್ನೇ ಆಲಂಗಿಸಿಕೊಂಡಿರುವ ಇವರು ರೋಗಿಗಳ ಕಂಗಳಲ್ಲಿ ದೈವವಾಗಿ ಹೊಳೆಯುತ್ತಿರುವ ಖ್ಯಾತ ವೈದ್ಯರಿವರು ವೈದ್ಯೋ ನಾರಾಯಣೋ ಹರಿ ಎಂದು ಹೇಳುತ್ತಾರೆ ಎಂದರೆ ಶಾಸ್ತ್ರಗಳು ವೈದ್ಯರನ್ನ ದೇವರಿಗೆ ಹೋಲಿಸಿದೆ ಶಾಸ್ತ್ರಗಳ ಪ್ರಕಾರ ಮನುಷ್ಯರಿಗೆ ಮರುಜನ್ಮ ನೀಡುವ ಮಹಾಪುರುಷರೆಂದು ವೈದ್ಯರನ್ನ ಕರೆಯಲಾಗುತ್ತದೆ ಅದಕ್ಕೆ ಜೀವಂತ ಉದಾಹರಣೆ ಎಂಬಂತೆ ವೃತ್ತಿಯುದ್ದಕ್ಕೂ ಕಾಯಕ ಯೋಗಿಯಾಗಿ ಸಾಕ್ಷಾತ್ ನಾರಾಯಣ ಅವತಾರಿಯಾಗಿ ಕಂಡುಬಂದವರು ನಮ್ಮೆಲ್ಲರ ಪ್ರೀತಿಯ ಖ್ಯಾತ ವೈದ್ಯರು ಡಾಕ್ಟರ್ ಸಿಬಿ ನವದಿಗೆಯವರು ವೈದ್ಯ ವೃತ್ತಿಯೊಂದಿಗೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಎಲೆಮರಿಯ ಕಾಯಿಯಂತೆ ಮಾಡುತ್ತಲೇ ಬಂದಿದ್ದಾರೆ ಆದರೆ ಮಾಡಿದ್ದನ್ನು ಮಾಡಿದ್ದೇನೆ ಎಂದು ಎಲ್ಲಿಯೂ ಹೇಳಿಕೊಳ್ಳದ ಯಾರಿಗೂ ತೋರಿಸಿಕೊಳ್ಳದ ಸೂಕ್ಷ್ಮ ಮನಸ್ಸಿನ ಸಮಾಜ ಸೇವಕ ಡಾಕ್ಟರ್ ಸಿಬಿ ನವದಿಗೆ ಖ್ಯಾತ ವೈದ್ಯರು ಇವರ ಕಾಯಕಕ್ಕೆ ಹೆಗಲಿಗೆ ಹೆಗಲಾಗಿ ನಿಂತು ರೋಗಿಗಳ ಸೇವೆಯಲ್ಲಿ ನಿರತರಾದವರು ಅವರ ದ್ವಿತೀಯ ಸುಪುತ್ರರಾದ ಸಹೃದಯವಂತ ವೈದ್ಯರಾದ ಡಾಕ್ಟರ್ ವಿಜಯ್ ನವದಿಗೆಯವರು ಹಾಗೂ ಡಾಕ್ಟರ್ ವಿಜಯ್ ನವದಿಗೆಯವರ ಧರ್ಮಪತ್ನಿಯವರಾದ ಡಾಕ್ಟರ್ ಪಲ್ಲವಿ ನವದಿಗೆಯವರು ನಿರಂತರವಾಗಿ ರೋಗಿಗಳ ಸೇವೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ Thank you.
ಡಾಕ್ಟರ್ ವಿಜಯ್ ನವದಿಗೆಯವರು ಹಾಗೂ ಡಾಕ್ಟರ್ ಪಲ್ಲವಿ ನವದಿಗೆಯವರು ಆದರ್ಶ ವೈದ್ಯ ದಂಪತಿಗಳಾಗಿ ಇವರು ಸದಾ ರೋಗಿಗಳ ಸೇವೆಗೆ ಹಗಲಿರುಳು ಶ್ರಮಿಸುತ್ತಿರುವ ಇವರ ಸೇವೆ ಅಪಾರವಾಗಿ ನಿಂತುಕೊಂಡಿದೆ. ತಂದೆಯವರಾದ ಡಾಕ್ಟರ್ ಸಿ ವಿ ನವದಿಗೆಯವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಡಾಕ್ಟರ್ ವಿಜಯ್ ನವದಿಗೆಯವರು ಈಗ ನಡೆಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದದ್ದು. ಅವರ ಹೆಸರಲ್ಲೇ ವಿಜಯವಿದೆ. ಗುಣದಲ್ಲಿ ಹಾಗೂ ಮಾತಿನಲ್ಲಂತೂ ಅವರು ಸದಾ ಹೃದಯವಂತರು. ಡಾಕ್ಟರ್ ವಿಜಯ್ ನವದಿಗೆಯವರು ಬರುವ ಎಲ್ಲ ರೋಗಿಗಳನ್ನು ಸಂಭಾಳಿಸುವ ಅವರ ಕಾರ್ಯವೈಖರಿ ನಿಜಕ್ಕೂ ಎಲ್ಲರಿಗೂ ಮಾರ್ಗದರ್ಶನವಾಗಿ ನಿಲ್ಲಲಿದೆ. ಅದೇ ರೀತಿ ಡಾಕ್ಟರ್ ವಿಜಯ್ ನವದಿಗೆಯವರ ಧರ್ಮಪತ್ನಿಯವರಾದ ಡಾಕ್ಟರ್ ಪಲ್ಲವಿ ನವದಿಗೆಯವರು ಕೂಡ ಅಷ್ಟೇ ಶಿಸ್ತುಬದ್ಧವಾದ ಕಾಯಕದ ಮೂಲಕ ವೈದ್ಯ ವೃತ್ತಿಗೆ ಒಂದು ಘನತೆಯನ್ನು ತಂದುಕೊಟ್ಟಿದ್ದಾರೆ. ಡಾಕ್ಟರ್ ಸಿ ಬಿ ನವದಿಗೆಯವರು ಇಷ್ಟೆಲ್ಲ ಸಮಾಜ ಸೇವೆಗೆ ಸದಾ ಬೆನ್ನೆಲುಬಾಗಿ ನಿಂತುಕೊಂಡವರು ಅವರ ಧರ್ಮ ಪತ್ನಿ ಪ್ರಮೀಳಾ ತಾಯಿಯವರು. ಇವರಿಗೆ 3 ಜನ ಮಕ್ಕಳು, ಅಮರೇಶ ನವದಿಗೆ, ವಿಜಯ ನವದಿಗೆ ಹಾಗೂ ಬಸಲಿಂಗಪ್ಪ ನವದಿಗೆ. ಇವರೆಲ್ಲರೂ ಅವರವರ ಕಾರ್ಯದಲ್ಲಿ ನಿರಂತರ ಸೇವೆಯನ್ನಗೆಯುತ್ತ ಸಮಾಜಕ್ಕೆ ಮಾದರಿಯಾಗಿ ನಿಂತ ವೈದ್ಯ ಕುಟುಂಬ. ಅದುವೇ ಡಾಕ್ಟರ್ ಸಿ ಬಿ ನವದಿಗೆಯವರ ಕೂಡು ಕುಟುಂಬ. ಡಾಕ್ಟರ್ ಸಿ ಬಿ ನವದಿಗೆಯವರ ನಿಸ್ವಾರ್ಥ ಸೇವೆ ಶಬ್ದಗಳಿಗೂ ನಿಲುಕದ್ದು. ಅದನ್ನು ಮೀರಿದ ವ್ಯಕ್ತಿತ್ವ ಇವರದ್ದು. ಸದಾ ಪಾದರಸದಂತೆ ರೋಗಿಗಳ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ರೀತಿ ನಿಜಕ್ಕೂ ಅತ್ಯದ್ಭುತ. ನೋವುಂಡು ಬರುವ ರೋಗಿಗಳಿಗೆ ಅಷ್ಟೇ ಅಲ್ಲ, ಅವರ ಕುಟುಂಬಕ್ಕೂ ಸಾಂತ್ವನದ ನುಡಿಗಳನ್ನು ಹೇಳುವ ಮೂಲಕ ಧೈರ್ಯ ತುಂಬುವ ಪರಿ ಎಲ್ಲರನ್ನ ನಿಬ್ಬೆರಗಾಗಿಸಿ ಬಿಡುತ್ತದೆ. ಅಂತಹ ಒಬ್ಬ ವಿಶೇಷ ವ್ಯಕ್ತಿತ್ವವುಳ್ಳ ವೈಶಿಷ್ಟ್ಯ ಪೂರ್ಣವಾದ ವೈದ್ಯರನ್ನು ಪಡೆದ ಸವದತ್ತಿ ತಾಲೂಕಿನ ಸಮಸ್ತ ಜನತೆ ನಿಜಕ್ಕೂ ಪುಣ್ಯವಂತರು. ಸಮಸ್ತ ರೋಗಿಗಳ ಪಾಲಿಗೆ ಆಶಾಕಿರಣವಾಗಿರುವ ಡಾಕ್ಟರ್ ಸಿ ಬಿ ನವದಿಗೆಯವರ ಸೇವೆ ಇಡೀ ವೈದ್ಯ ಲೋಕಕ್ಕೆ ಮಾರ್ಗದರ್ಶಿಯಾಗಿ ನಿಲ್ಲಲಿದೆ. ವೈದ್ಯರು ಎಂದರೆ ಪ್ರತ್ಯಕ್ಷ ದೇವರಿದ್ದಂತೆ. ಅದೆಂಥ ಸಂಕಷ್ಟದ ಸಮಯದಲ್ಲೂ ಕೂಡ ತಕ್ಷಣ ನೆನಪಾಗುವವರಲ್ಲಿ ವೈದ್ಯರು ಅಗ್ರ ಗಣ್ಯರು. ವೈದ್ಯರು ಇಲ್ಲದ ಲೋಕವನ್ನು ಖಂಡಿತ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂಥ ಮಹಾನ್ ವೈದ್ಯರಿಗೆ ನಾವು ಸದಾ ಋಣಿಯಾಗಿರಲೇಬೇಕು. ಹೀಗಾಗಿ ಕಣ್ಣಿಗೆ ಕಾಣುವ ದೇವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹೃದಯಿ ಡಾಕ್ಟರ್ ಸಿ ಬಿ ನವದಿಗೆಯವರ ಪಾದಕ್ಕೆ ಅನಂತ ಕೋಟಿ ನಮನಗಳು. ಬೇಡಿ ಬಂದವರ ಪಾಲಿಗೆ ವರವಾಗಿ ನಿಂತ ನಿಮ್ಮ ಈ ನಿಸ್ವಾರ್ಥ ಸೇವೆಗೆ ಆ ದೇವರು ಸಕಲ ಸಂಪತ್ತನ್ನ ನೀಡಲಿ, ಆಯುಷ್ಯ ಆರೋಗ್ಯ ಹೆಚ್ಚೆಚ್ಚು ವೃದ್ಧಿಸಲಿ. ಬಿಡುವಿಲ್ಲದ ನಿಮ್ಮ ಈ ಕಾಯಕಕ್ಕೆ ಅನಂತ ಕೋಟಿ ಶರಣು. ನಿಮ್ಮ ಇಡೀ ಕುಟುಂಬಕ್ಕೆ ಆ ದೇವರ ಕೃಪೆ ಸದಾ ಇರಲೆಂಬ ಸದಾಶಯ ನಮ್ಮೆಲ್ಲರದ್ದು. ಹೃದಯವಂತ ಸರಳ ಜೀವಿ, ಮಾತೃಹೃದಯಿ, ಶರಣಜೀವಿ, ಕಾಯಕಯೋಗಿ ಡಾಕ್ಟರ್ ಸಿ ಬಿ ನವದಿಗೆಯವರ ಸೇವೆ 100+ ವರ್ಷಗಳ ಕಾಲ ಹೀಗೆ ಮುಂದುವರಿಯಲಿ ಎಂಬ ಸದಾಶಯದೊಂದಿಗೆ ಎಲ್ರಿಗೂ ಧನ್ಯವಾದ. ನಾನು ನಿಮ್ಮ ಶ್ರೀಧರ್. ತನಕ ಕಾಯೋನು ನೀನು ಜೀವ ನೀಡೋಳು ತಾಯಿ ತಾನು, ಜೀವವಿರು ತನಕ ಕಾಯೋನು ನೀನು ವೈದ್ಯೋ ನಾರಾಯಣನೇ ಹರಿ.
ವೈದ್ಯೋ ನಾರಾಯಣನೇ ಸರಿ ವೈದ್ಯೋ ನಾರಾಯಣ